عماد وتايس درو. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಲಿಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಜಾಗದಲ್ಲಿ 31ನೇ ವಾರ್ಡ್ನ ಪಾಲಿಕೆ ಸದಸ್ಯ ಪತಿ ಶಂಕರ್ ನಾಯಕ್ ಸಮುದಾಯ ಭವನವನ್ನು ಕಟ್ಟುತ್ತಿದ್ದಾರೆ ಇದು ಸರ್ಕಾರಿ ಜಾಗದಲ್ಲಿ ಇದೆ ಈ ಬಗ್ಗೆ ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಶಿಕ್ಷಣಾಧಿಕಾರಿಗಳಿಗೆ ಸಚಿವರುಗಳಿಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನ ಆಗಿಲ್ಲ ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸಮುದಾಯ ಭವನವನ್ನು ಕಟ್ಟತಾ ಇರುವುದನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು इनो संदर्भदल्ली मोहम्मद जुबेर सैयद समीउल्ला मुबीन अहमद हिदायत सलीम अमित मुंतादवरु हाजरिद्रो ಇವತ್ತವರೆಗೂ ಯಾರು ಒಬ್ಬರು ಬಂದು ಅಲ್ಲಿ ನೋಡ್ತಾ ಇಲ್ಲ ಆಮೇಲೆ ಆ ಕಟ್ಟಡ ಮೂರು ಕೊಠಡಿಗಳಂತೂ ಪೂರ ಸಂಪೂರ್ಣವಾಗಿ ಹಾಳಾಗಿದೆ ಬಿದ್ದು ಹೋಗುವಂತ ಪರಿಸ್ಥಿತಿ ಬಂದಿದೆ ಅಂತದರಲ್ಲಿ ಕಾರ್ಪೊರೇಟರ್ 31ನೇ ವಾರ್ಡಿನ ಕಾರ್ಪೊರೇಟರ್ ಗಂಡನಾದ ಶಂಕರ್ ನಾಯಕ್ ರವರು ಅವರು ಇಲ್ಲಿ ಮೆಕ್ಕ ರಸ್ತೆ ನಿಮ್ಮಲ್ಲಿ ಇಂಟಿ ರಸ್ತೆಯಲ್ಲಿ ಇರುವಂತ ಜಾಗವನ್ನು ಅವರೇನ ಆಫೀಸ್ ಮಾಡ್ಕೊಂಡಿದ್ದಾರೆ ಅದನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಸರ್ಕಾರಿ ಉರ್ದು ಶಾಲೆಯ ಜಾಗದಲ್ಲಿ ಸಮುದಾಯ ಭವನವನ್ನು ಕಟ್ಟಿಕೊಳ್ತಾ ಇದ್ದಾರೆ ಅಲ್ಲಿ ಅಲ್ಲಿನ ಜನರಿಗೆ ಅದರಿಂದ ಏನಾಗ್ತಾ ಇದೆ ಅಂದ್ರೆ ಸರ್ಕಾರಿ ಶಾಲೆಗಳ ಜಾಗದಲ್ಲಿ ಕಟ್ಟಕೊಡ್ತಂತ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅಲ್ಲಿನ ಜನರಲ್ಲಿ ದೇಶ ಹುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ ನಾಳೆ ದಿನ ಏನಾದರೂ ಅಲ್ಲಿ ಅಹಿತಕರ ಘಟನೆ ನಡೆದ್ರೆ ಅದಕ್ಕೆ ಯಾರು ಹೊಣೆ ನಾವು ಡಿಸಿ ಅವರಿಗೂ ಹೇಳಿದೀವಿ ಆಮೇಲೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಹೇಳಿದೀವಿ ಸರ್ ಈ ತರ ಶಾಲೆ ಜಾಗ ಅದು ಶಾಲೆಯನ್ನು ಉಳಿಸ್ಕೊಡಿ ಅಂತ ಹೇಳಿದ್ವಿ ಕಾಂಪೌಂಡ್ ಹೊಡೆದಾಕಿದ್ರು ಕಾಂಪೌಂಡ್ ಅನ್ನು ನಾವು ಮತ್ತೆ ಅದನ್ನು ಕಟ್ಟಿಸಲು ಪ್ರಯತ್ನ ಪಟ್ಟು ಆಮೇಲೆ ಸರ್ಕಾರದಿಂದ ಅನುದಾನವನ್ನು ನೀಡಿದ್ರು ಸರಿ ಅಂತ ಅದನ್ನು ಕಟ್ಟಿಸಲು ಅನುದಾನ ನೀಡಿ ಕಟ್ತಾ ಇದ್ದಾರೆ ಆದ್ರೆ ಆ ಕಾಂಪೌಂಡ್ ಅನ್ನು ಏನ್ ಮಾಡಿದ್ದಾರೆ ಇನ್ನೂ ಈ ಕಡೆ ಕಟ್ಟಿದ್ದಾರೆ ತಗೊಂಡ್ ಬಂದು ಒತ್ತುವರಿ ಮಾಡಿಬಿಟ್ಟು ಅವರಿಗೆ ಸಮುದಾಯ ಭವನಕ್ಕೆ ಎಷ್ಟು ಜಾಗ ಬೇಕೋ ಅದನ್ನು ಬಿಟ್ಟಿದ್ದಾರೆ ಅಲ್ಲಿ ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಇದರಲ್ಲಿ ಏನಾಗಿದೆ ಅಂದ್ರೆ ಆ ಸರ್ಕಾರಿ ಶಾಲೆಗಳಲ್ಲಿ ಅನೈತಿಕ ಚಟುವಟಿಕೆಗಳು ಅತಿ ಹೆಚ್ಚಾಗ್ತಾ ಇದಾವೆ ಅದಕ್ಕೆ ಯಾವುದೇ ರೀತಿ ಕಾಂಪೌಂಡ್ ಇಲ್ಲ ಗೇಟ್ ಇಲ್ಲ ಸಿಸಿ ಕ್ಯಾಮ್ರಾಗಳಿಲ್ಲ ಇದ್ರ ಬಗ್ಗೆ ಶಿಕ್ಷಕರು ಹೋಗಿ ದೂರು ನೀಡಿದರೆ ಆ ದೂರು ತಗೊಂಡು ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂತ ಪರಿಸ್ಥಿತಿ ನಡೀತಾ ಇದೆ ಆಮೇಲೆ ಸರ್ಕಾರದಿಂದ ಉರ್ದು ಶಾಲೆಗಳಿಗೆ ಅನುದಾನ ನೀಡ್ತಾರೋ ಅಂತ ಅನುದಾನ ಏನಪ್ಪಾ ಅಂದ್ರೆ ಮೂಗಿಗೆ ತುಪ್ಪ ಹಾಕ್ದಂಗೆ ಒಂದ್ ಕೆಲಸ ಆದ್ರೆ ಒಂದ್ ಕೆಲಸ ಆಗ್ತಾ ಇಲ್ಲ ಟಾಯ್ಲೆಟ್ ಬಾತ್ರೂಮ್ಗಳಿಗೆ ಹಾಕಿದ್ರೆ ರಿಪೇರಿಗೆ ಆಗ್ತಾ ಇಲ್ಲ ಕಟ್ಟಡಕ್ಕೆ ಆಗ್ತಾ ಇಲ್ಲ ಅಂತಹ ಅನುದಾನವನ್ನು ನೀಡ್ತಾ ಇದ್ದಾರೆ ಕಟ್ಟಕ್ ಹೋಗ್ಬೇಡ್ರಿ ಅಂದ್ರೆ ಏ ಇಲ್ಲ ನಾವು ಕಟ್ತೀವಿ ಆ ಕಾಂಪೌಂಡ್ ಅಲ್ಲಿ ಇದು ಡ್ಯೂಚ ಇದ್ರ ವಾಹನ ಓಡಾಡುವಂತ ಲಾರಿ ಟ್ರಾಕ್ಟರ್ ಅಂತ ಗೇಟ್ ಅನ್ನು ಜಾಗವನ್ನು ಬಿಟ್ಕೊಂಡಿದ್ದಾರೆ ಅವರು ಬಿಟ್ಕೊಂಡು ಕಟ್ಟಡ ಕಟ್ತಾ ಇದ್ದಾರೆ ನಾಳೆ ದಿನ ಏನಾದ್ರೂ ಹೊಡೆದಾಟ ಆದ್ರೆ ಜಗಳ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ನಾವು ಕೇಳ್ತಾ ಇದ್ವಿ ಇಲ್ಲ ಅಂದ್ರೆ ಇದೇ ರೀತಿ ಮುಂದುವರೆದ್ರೆ ನಾಳೆ ನಾವೇನ್ ಮಾಡ್ತಾ ಇದೀವಿ ಎಲ್ಲ ಅಲ್ಲಿನ ಸುತ್ತಮುತ್ತ ನಿವಾಸಿಗಳು ಮತ್ತೆ ಎಲ್ಲ ಪೋಷಕರು ಎಲ್ಲ ಸೇರ್ಕೊಂಡು ರಸ್ತೆ ತಡೆಯನ್ನು ಮಾಡಬೇಕು ಅಂತ ಇದೀವಿ ಮತ್ತೆ ಅಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾ ರಕ್ಷಣಾ ಅಧಿಕಾರಿಗಳಾಗ್ಲಿ ಅಲ್ಲಿ ಬಂದು ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ಮಾಡಬೇಕಂತ ನಾವು ಕೇಳ್ತಾ ಇದೀವಿ ಐಟಿಐ ವಿದ್ಯಾಭ್ಯಾಸ ಮಾಡಿ